ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮುರುಘಮಲ್ಲ ಅವರು ಶಾಂತಿಯುತವಾಗಿ ವಿಜೃಂಭಣೆಯಿಂದ ನಡೆಯಲು ಭಕ್ತಾದಿಗಳು ಸಹಕರಿಸಿ. ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂದೂ ಮುಸ್ಲಿಂ ಬಾಂಧವರ ಒಟ್ಟುಗೂಡಿ ಅಕ್ಟೋಬರ್ 9 ಮತ್ತು 10 ಭಾನುವಾರ ಸೋಮವಾರ ಎರಡು ದಿನಗಳ ಕಾಲ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಉರ್ಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಿದ್ದಾರೆ. ಇದರಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರ್ಸ ನಡೆಸಲು ಸಹಕಾರ ನೀಡಬೇಕೆಂದು ಅಧಿಕಾರಿಗಳು ಕೋರಿದರು. ಇಂದು ಮುರುಘಮಲ್ಲ ಗ್ರಾಮದಲ್ಲಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಮಿತಿಯ ಅಧ್ಯಕ್ಷರಾದ ಮುಜಾಮಿಲ್ ಪಾಷಾ, ಉರುಸ್ನ ವಿಶೇಷಾಧಿಕಾರಿ ಸೈಯದ್ ಸೂಫಿಯಾರ್, ನಗರಸಭಾ ಸದಸ್ಯ ಗೋಸ್ ಪಾಷಾ, ಜಿಲ್ಲಾ ವಕ್ಫ್ ಅಧಿಕಾರಿಯಾದ ರಜಿಯಾ ಸುಲ್ತಾನ್, ದರ್ಗಾ ಮೇಲ್ವಿಚಾರಕರಾದ ತಯ್ಯೂಬ್ ನವಾಜ್ ರವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರುವಂತೆ ಕೋರಿದರು. ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ ಕುಂಟೆಗಳ ಬೆಟ್ಟ ಗುಡ್ಡಗಳ ಕಡೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದ ಅವರು, ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು, ತಮ್ಮ ಜೊತೆಯಲ್ಲಿ ತಂದಿರೋ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಡಬಾರದು ಎಂದು ಕೋರಿದರು. ಉರುಸ್ಗೆ ಬರುವ ಯುವಕರು ಬೈಕ್ ವೀಲಿಂಗ್ ಮಾಡದೆ ಪೊಲೀಸ್ ಇಲಾಖೆಯ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತದೆ, ಕಾನೂನು ಕೈಗೆ ತೆಗೆದುಕೊಳ್ಳಲು ಹೋಗಬಾರದು ಎಂದು ಅವರು ಕಿವಿಮಾತು ಹೇಳಿದರು. ಅಕ್ಟೋಬರ್ 9 ಊರಿನ ಗಂಧೋತ್ಸವ ಮೆರವಣಿಗೆ ರಾತ್ರಿ 8 ಗಂಟೆಗೆ ನಡೆದಿದ್ದು ತದನಂತರ ಧರ್ಮಗುರುಗಳ ಭಾಷಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಕ್ಟೋಬರ್ 10 ರಾತ್ರಿ 10 ಗಂಟೆ ವಕ್ಫ್ ಕಡೆಯಿಂದ ಗಂಧದ ಮೆರವಣಿಗೆ ಮಾಡಿ ಗಂಧವನ್ನು ಅರ್ಪಿಸಲಾಗುವುದು. ಇದೇ ದಿನ ಕವಾಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಮತ್ತು ಎರಡು ದಿನಗಳ ಕಾಲ ದರ್ಗಾ ಆವರಣದಲ್ಲಿ ಉಚಿತ ತಪಾಸಣಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಡಾಕ್ಟರ್ ಸೈಯದ್ ಸೂಫಿಯಾನ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ಅವರು ಈ ಮಹಿನೆ ಮೇ ಜೊ ಉರುಸ್ ಹೈ ಜೊ ಅಮ್ಮಾಜಾನ್ ಬಾವಜಾನ್ ಕಾ ಉರುಸ್ ರಹಮತುಲ್ಲಾ ತಾಲೂಕಾ ಅವರ 670 ಪೋಯಾ 370 ಪೋ 4 ಸಂದಲ್ ಉನ್ಕಾ ಗುಜರ್ ರಹಾ ಹೈ ಔರ್ ಇಸ್ಮೇ ಹರ್ ಖಮ್ ಹರ್ ಮಜ್ಹಬ್ ಕೆ ಹರ್ ಖಮ್ ಕೆ ಅದ್ಬೆ ಆತೆ ಇಸ್ಮೇ ಯಹಾಂ ಜೋ ಭಿ ಇಸ್ಮೇ ವಿಯರ್ ನಹೀಂ ಹೈ ಹಿಂದೂ ಮುಸ್ಲಿಮ್ ಸಬ್ ಮಿಲ್ಕೋ ಆತೆ ಔರ್ ಏಕ್ ಮೈ ಹಮಾರೆ ಜಿಯಾ ಏಕ್ ಗುಜಾರಿಶ್ ಕರ್ ರಹಾ ಹೂಂ ಜೋ ಬಚ್ಚೋಂ ಕೋ ಪಕಡ್ನೆ ವಾಲೆ ಆ ರಹೇ ಕರ್ ಬೋಲ್ ಕೇ ಪುಕಾರಾ ಹೈ ಔರ್ ಜೋ ಗಾಡಿಯಾ ಲೆ ಲೇಕ್ ಆತೆ वो गाड़िया में अपने डॉक्यूमेंट है और यहाँ से बरसात है, इस साल बहुत पड़ा है, हर कुंटे में हर तालाब में पानी है, जो अपने अपने बच्चों को अपनी अपनी हिफाजत कर लेना और ज़्यादा से ज़्यादा पाकी सफाई के हम भी ख्याल रखना, जो हमारे भी हमें भी करती हैं मगर हमें भी पाकी सफाई का हमें भी उसका ये कर लेना की कर बोले तो हमें वली अल्लाह की जगह पर आते सो जो 9 तारीख को गाँव का सुंदल है और जो 10 तारीख को जो है जो गवर्नमेंट का सुंदल है उस सुंदल में और हवाली का प्रोग्राम भी है, कलाम है और 9 तारीख को बयान है और इत्मीनान से सुनिए और हवालों में अच्छे नामदार हवाला आ रहे हैं. क्या नाम उनका? दानिश साहब करके नामदार हवाल है जो कलाम पेश करते हैं. वो कलाम सुनने के वास्ते हमें इत्मीनान से बैठ के और पाकी सफाई से बैठ के इत्मीनान से बैठ के सुनना और जो भी दो दिन जो चलता है जो यहाँ उरुस में आते हैं जो पाकी सफाई का रख के और उसका आपका ख्याल रख के अब हमारे भी और एक जो आते आदमियों को हमारे से दूसरों को तकलीफ़ नहीं होना. मैं हमारे से दूसरों को तकलीफ़ नहीं होना वो सोच के ये करके वो सब आना गुरु बोल के आप सबको भी गुजारिश कर रहे हैं. आपको सब ಜಿಲ್ಲಾ ಅಧ್ಯಕ್ಷರು ಹಾಗೂ ಮತ್ತೆ ನಮ್ಮ ಸ್ಪೆಷಲ್ ಆಫೀಸರ್ ಹೇಳ್ದಂಗೆ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಯಲ್ಲಿ ಏನೇನು ಈ ಸತಿ ಸಂದಲ್ ಮತ್ತೆ ಉರುಸು ಆಚರಿಸೋದಕ್ಕೆ ಏನೇನು ಅವಶ್ಯಕತೆ ಇದೆ ಅಂತ ಎಲ್ಲ ಏರ್ಪಾಡುಗಳು ಏನೇನು ಮಾಡಬೇಕು ಮತ್ತೆ ಬರೋ ಭಕ್ತಾದಿಗಳಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕು ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಹೇಗೆ ನಾವು ಅವರಿಗೆ ಒದಗಿಸ್ಬೇಕು ಅಂತ ಇವತ್ತು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಇನ್ಶಾ ಅಲ್ಲಾ ನಾವು ಈ ಸತಿ ಸಕ್ಸಸ್ಫುಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಇವತ್ತು ಡಿಸೈಡ್ ಮಾಡಿದ್ದೀವಿ. ಎಲ್ಲ ಫೆಸಿಲಿಟೀಸ್ ಬೇಸಿಕ್ ಕಮ್ಯುನಿಟೀಸ್ ಭಕ್ತಾದಿಗಳಿಗೆ ಏನೋ ತೊಂದರೆ ಆಗದಂಗೆ ಮಾಡಿಕೊಂಡು ಈ ಸತಿ ಸೆಲೆಬ್ರೇಟ್ ಮಾಡೋಣ ಅಂತ ಇದೀವಿ. ಇನ್ಶಾಲ್ಲಾ ಇದು ಸಕ್ಸಸ್. 10 ತಾರೀಕು ಈ ವರ್ಷದ 2022 ನಮ್ಮ ಅತಿ ಪ್ರಸಿದ್ಧವಾದ ದರ್ಗಾ ಅಮ್ಮಾಜಾನ್ ಬಾವಾಜಾನ್ದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಒಂದು ಉರುಸ್ ಕಾರ್ಯಕ್ರಮ ಸಮಾರಂಭ 9 ಮತ್ತು 10 ತಾರೀಕಿಗೆ ಏರ್ಪಡಿಸಲಾಗಿದೆ. ಕರ್ನಾಟಕ ಗೌರ್ಮೆಂಟ್ ಮತ್ತು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫಿಂದ ಇಲ್ಲಿ ಇವತ್ತು ನಮ್ಮ ಒಂದು ಸಭೆ ನಡೆಯಿತು. ಮೀಟಿಂಗಲ್ಲಿ
ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಊರವರು ಎಲ್ಲ ದೊಡ್ಡ ಜನಗಳು ಇಬ್ಬರು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ದೊಡ್ಡವರು ಬಂದು ನಮ್ಮ ಮೀಟಿಂಗಲ್ಲಿ ಭಾಗ ಪಡೆದರು ಮತ್ತು ಇಲ್ಲಿ ಎಲ್ಲ ಏರ್ಪಾಡ್ ಏನು ಮಾಡಬೇಕು ನಮ್ಮ ಕ್ಲೀನ್ಲಿನೆಸ್ಸು ನೀರಿನ ವ್ಯವಸ್ಥೆ ಮತ್ತು ಜನಗಳಿಗೆ ಒಂದು ಅವೇರ್ನೆಸ್ ಮಾಡೋದು ಮತ್ತು ಒಂದು ಹೆಲ್ತ್ ಕ್ಯಾಂಪು ನಾನು ಒಂದು 7 ವರ್ಷದಿಂದ ಕಂಟಿನ್ಯೂಸ್ ನಡೆಸ್ಕೊಂಡು ಬರ್ತಾಯಿದ್ದೀನಿ ವಿತ್ ICU ಫೆಸಿಲಿಟೀಸ್ 24 hours ಅವೈಲೇಬಿಲಿಟಿ ಇರುತ್ತೆ ನಮ್ಮ ಉರುಸ ಟೈಮಲ್ಲಿ ಯಾಕಂದರೆ 2 ವರ್ಷದಿಂದ ನಮ್ಮಲ್ಲಿ ಇಲ್ಲಿ ಕೊರೋನಾದು ಪ್ರಾಬ್ಲಮ್ಸಿಂದ ಖವಾಲಿ ಆಗ್ತಾ ಇರಲಿಲ್ಲ ಸೊ ಈ ಸತಿ ಕೊರೋನಾ ಪ್ರಮಾಣ ಕಮ್ಮಿ ಆಗೋದ್ರಿಂದ ನಾವು ಖವಾಲಿ ಮಾಡಬೇಕಂತ ಬೋರ್ಡಿಂದ ಪರ್ಮಿಷನ್ ಬಂದಿದೆ ಸೊ ಅದು ಒಂದು ಖವಾಲಿ ಪ್ರೋಗ್ರಾಮು ಒಂದು ನಮ್ಮ ಚೇರ್ಮನ್ ಸಾಹೇಬರು ವಕ್ಫ್ ಆಫೀಸರು ನಮ್ಮ ಟ್ರೆಷರರು ಮತ್ತು ಎಲ್ಲ ಊರವರು ಎಲ್ಲ ಡಿಸೈಡ್ ಮಾಡಿದ್ರು ಜಮಾತ್ ಮೇನ್ ಜಮಾತ್ ಅವ್ರದ್ದು ಡಿಸಿಷನ್ಸು ಈ ಸತಿ ಜಮಾತಿಂದ ಮತ್ತು ನಾವೆಲ್ಲರೂ ಕಮಿಟಿ ಜೊತೆ ಅವರು ಸಹಕಾರ ಮಾಡಿ ಒಂದು ಉರುಸ್ ಒಳ್ಳೇದು ಮಾಡೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ ಸೊ ಈ ಸತಿ ಸಹ ಜನ ತುಂಬ ಬರೋಕ್ಕೆ ನಿರೀಕ್ಷೆ ಐತೆ ಸೊ ಅದ್ರ ಪ್ರಕಾರ ಬಂದೋಬಸ್ತು ಪೊಲೀಸ್ಗೆ ಇಂಟಿಮೇಷನ್ನು ಪಾರ್ಕಿಂಗ್ ಫೆಸಿಲಿಟಿ ಮತ್ತು ಕುಡಿಯುವ ನೀರು ಫೆಸಿಲಿಟಿ ಮತ್ತು ನಮ್ಮ ಖವಾಲಿದು ಒಂದು ಫೆಸಿಲಿಟಿ ಎಲ್ಲ ನಾವು ಈ ಸತಿ ಮಾಡಿದ್ದೀವಿ ತಾಲೂಕು ಮರುಗಮಲ್ಲ ಗ್ರಾಮವು ಐತಿಹಾಸಿಕ ಯಾತ್ರಾ ಸ್ಥಳ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಕೇಂದ್ರ ಎಂದು ಹೆಸರುವಾಸಿಯಾಗಿದ್ದು ಈ ಗ್ರಾಮದ ಅಮ್ಮ ಜಾನ್ ಬಾವ ಜಾನ್ ರವರ ವಾರ್ಷಿಕ ಮಹಾಗಂಧೋತ್ಸವ ಮತ್ತು ಉರುಸ್ ಆಚರಣೆಯು ಇದೇ ತಿಂಗಳ 9 ಮತ್ತು 10 ತಾರೀಕರಂದು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಊರಿನ ಅಹ್ಲೆ ಸುನ್ನತುಲ್ ಜಮಾತ್ ಮತ್ತು ಕಮಿಟಿ ಏನಿತ್ತು ಅದರ ಸಹಕಾರದೊಂದಿಗೆ ಮತ್ತು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರ ಎಲ್ಲ ಗಣ್ಯರ ಸಹಕಾರದೊಂದಿಗೆ ಇವತ್ತೊಂದು ಸಭೆ ಮಾಡಿದ್ದೀವಿ ಈ ಸಭೆ ಯಶಸ್ವಿಯಾಗಿದೆ ಯಾವ ರೀತಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ನೋದು ಎಲ್ಲ ಇವತ್ತು ಡಿಸೈಡ್ ಮಾಡಿದ್ದೀವಿ ಬರುವಂಥ ಭಕ್ತಾದಿಗಳಲ್ಲಿ ನಂದು ಮನವಿ ಏನಂದರೆ ಬರುವಾಗ ಅವರ ಆಧಾರ್ ಕಾರ್ಡ್ ಏನಿದೆ ಅವರ ಜೊತೆಗೆ ಇಟ್ಕೊಂಡು ಬರಬೇಕು ಮತ್ತು ಹುಡುಗರಲ್ಲಿ ಪ್ರಸ್ತುತವಾಗಿ ವೀಲಿಂಗ್ ಮಾಡೋದಾಗಲಿ ಅಥವಾ ಅಹಿತಕರ ಘಟನೆಗಳಿಗೆ ಆಸ್ಪತ್ರೆ ನೀಡುವಂತಹ ಕೆಲಸಗಳು ಮಾಡಬಾರ್ದಂತ ತಮ್ಮಲ್ಲಿ ಸವಿನಯವಾಗಿ ಮನವಿ ಮಾಡ್ತೇನೆ ಮತ್ತು ಅದೇ ರೀತಿಯಲ್ಲಿ ನಮ್ಮ ಸ್ಪೆಷಲ್ ಆಫೀಸರ್ ಹೇಳಿದಂಗೆ ಒಂದು ಹೆಲ್ತ್ ಕ್ಯಾಂಪ್ ಇರುತ್ತೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಮತ್ತು ಪೆಂಡಾಲ್ ವ್ಯವಸ್ಥೆ ಇರುತ್ತೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಬೇಕಂತ ನಮ್ಮ ಕಮಿಟಿಯ ಎಲ್ಲ ಗಣ್ಯರು ನಮ್ಮ ಗೌಸಾಹೇಬರಾಗಿರ್ಬೋದು ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲಾ ಅಧ್ಯಕ್ಷರು ಮುಜಮಿಲ್ ಪಾಷಾ ಆಗಿರ್ಬೋದು ಮತ್ತು ಅದರ ಜೊತೆಗೆ ಎಲ್ಲ ಜನರು ಒಳ್ಳೆಯ ರೀತಿಯಲ್ಲಿ ಈ ಸಲ ಯಶಸ್ವಿಯಾಗಿ ಒಂದು ಉರುಸು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಬರುವ ಭಕ್ತಾದಿಗಳು ಅದೇ ರೀತಿಯಲ್ಲಿ ಸಹಕರಿಸಬೇಕು ಬೆಟ್ಟದ ಮೇಲೆ ಹತ್ತುವುದಾಗಲಿ ಅಥವಾ ಕೆರೆ ಕುಂಟೆ ಬಾವಿಗಳ ಹತ್ರ ಹೋಗೋದಾಗಲಿ ಯಾವುದೇ ರೀತಿಯ ಕೆಲಸಗಳು ಮಾಡಿದಿರ ಸುಗಮವಾಗಿ ಬಂದು ಉರುಸ್ ಆಚರಣೆ ಮಾಡಿಕೊಂಡು ದರ್ಗಾ ಸ್ವಾಮಿ ಅವರ ಒಲಿಯವರ ಆಶೀರ್ವಾದ ಪಡೆದು ಖುಷಿಯಾಗಿ ಮತ್ತೆ ಹಿಂತಿರುಗಬೇಕಂತ ಇವೆಲ್ಲರಿಗೂ ಮನವಿ ಮಾಡಿದೆ ಏನು ಈ ತಿಂಗಳು 20 ಮತ್ತು 10 ಐತಿಹಾಸಿಕ ಗಂಧೋತ್ಸವ ನಡೀತಾ ಇದೆ ಅಂದರೆ ತಂಬಾಜಾನ್ ಬಾವಾಜಾನ್ರವರ ಒಂದು 9 ಏನು ಗಂಧೋತ್ಸವ ನಡೀತಾ ಇದೆ ಇವತ್ತು ಸಭೆ ಒಂದು ಯಶಸ್ವಿ ಆಗಿದೆ ಊರ ಪ್ರಮುಖ ನಾಯಕರು ಹಾಗೂ ಮುಖಂಡರುಗಳ ಜೊತೆ ಇವತ್ತು ಚರ್ಚೆ ನಡೆಸಿ ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೆ 9 ಗಂಧೋತ್ಸವ 10 ಕರ್ನಾಟಕ ರಾಜ್ಯ ಒಪ್ಪಂದ ಗಂಧೋತ್ಸವ ಮತ್ತು ಅವಾಗಿದೆ ಪ್ರಸಿದ್ಧ ಇಡೀ ಭಾರತಕ್ಕೆ ಒಂದು ಒಳ್ಳೆ ಉತ್ತಮವಾದ ಕವಾಲಿ ಕಲಾವಿದರರು ಗಂಧೋತ್ಸವ ಕವಾಲಿ ನಡೆಸಿದ್ದಾರೆ ಅತ್ಯಂತ ಒಂದು ಯಶಸ್ವಿಯಾಗಿ ನಡೀತಾ ಇದೆ ಸೊ ಅದು ಮಾಧ್ಯಮ ಅಂತ ಹೇಳಿದೆ ಬರುವ ಯಾತ್ರಿಗಳಿಗೆ ಏನು ಮನವಿ ಅಂದರೆ ಬರೋ ಟೈಮಲ್ಲಿ ಕಂಪಲ್ಸರಿ ಆಧಾರ್ ಕಾರ್ಡ್ ಎತ್ಕೊಂಡು ಅದ್ರ ಜೊತೆ ಸ್ವಚ್ಛತೆ ಕಾಪಾಡಬೇಕು ಆಮೇಲೆ ಇಲ್ಲಿ ನೀರು ಕೆರೆ ಕುಂಟೆಗಳ ಹತ್ರ ಯಾರು ಹೋಗ್ದಿರಾ ಇದ್ದರೆ ಆಮೇಲೆ ಕೆರೆ ಕುಂಟೆಗಳ ಹತ್ರ ಹೋಗ್ದಿರಾ ಅದನ್ನೇ ಸ್ವಚ್ಛತೆ ಕಾಪಾಡಬೇಕಂತ ಮನವಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಉಸ್ತುವಾರಿ ಸಚಿವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಸುಧಾಕರ್ ಸಾಹೇಬ್ ಮತ್ತು MPD ನಾಗರಾಜ ಉಸ್ತುವಾರಿ ಅವರು ಶಶಿಕಲಾ ಜೊಳ್ಳೇರವರು ಮುಖ್ಯಮಂತ್ರಿಗಳು ಹಾಗೂ MLAಗಳು ಸಂಸದರು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ ಈ ಅಕ್ಕಪಕ್ಕ ಕರ್ನಾಟಕ ಆಂಧ್ರ ಈ ಭಾಗ ಇರೋದ್ರಿಂದ ಕರ್ನಾಟಕ ಮತ್ತು ಆಂಧ್ರ ಎಷ್ಟು ನಾಯಕರುಗಳಿದ್ದಾರೆ MLAಗಳಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಸೊ ಯಶಸ್ವಿಯಾಗಿ ನಡೀತಾರೆ